莫尼巴勒达瓦巴达瓦纳加。 ನೋಡಿದ್ರೆ ಕೃಷ್ಣ ಅಲ್ಲ ದುರ್ವಾಸರು ನನಗೆ ಕಂಡದ್ದು ನನಗೆ ಕಂಡದ್ದು ನಿಮ್ಮನ್ನು ಏನ್ ಮಾಡುವ ನೀನ್ ನೋಡ್ತೀನಿ ನಾನು ನೋಡ್ತೇನೆ ಸ್ವಾಮಿ ಹೀಗೆ ಬರಬೇಕು ಹೀಗೆ ಬರಬೇಕು ಒಳ್ಳೆಯದು ಬಂದಿದ್ದೇನೆ ಇಲ್ಲಿಗೂ ನೀವು ಬಂದಿರಿ ಅಲ್ವೇ ಅಂದ್ರೆ ಅರ್ಥ ಏನು ಹಾಗಲ್ಲ ಬರಬಾರದಿತ್ತು ಇತ್ತು ಅಂತಲ್ಲ ಹಾಗೆ ನಾನು ಹೇಳಿ ಎಲ್ಲೆಲ್ಲಿಗೂ ಹೋಗಬೇಕಾದವ ಅಲ್ಲ ಎಲ್ಲೆಲ್ಲಿಗೂ ಹೋಗ್ತಾ ಇರುವವ ಇಲ್ಲಿಗೂ ಬಂದನಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗುವಂತಹ ಸ್ವಾತಂತ್ರ್ಯವುಳ್ಳ ನೀವು ಹ್ಮ್ ನಮ್ಮ ದ್ವಾರಕೆಗೆ ಬಂದದ್ದನ್ನು ನೋಡಿ ನನಗೆ ಸಂತೋಷ ಆಯ್ತು ನಿಷೇಧ ಅಲ್ಲಲ್ಲ ಹೇಳಿ ಏನೋ ಯಾಕಂದ್ರೆ ಎಂತೆಂತಹ ಋಷಿಗಳನ್ನೆಲ್ಲ ನೋಡಿದ್ದೇನೆ ಸಂಭಾಷಣೆ ಮಾಡಿದ್ದೇನೆ ಆದ್ರೆ ನಿಮ್ಮನ್ನು ನೋಡಿ ಸರಿಯಾದ ರೀತಿಯಲ್ಲಿ ಸಂಭಾಷಣೆ ಮಾಡುವ ಅವಕಾಶ ಇಲ್ಲಿಯವರೆಗೆ ಸಿಕ್ಕ ನಾನೇ ಸಿಕ್ಕಲಿಲ್ಲ ಮುನಿಪಾಲ ಹ್ಮ್ ಜಗತ್ತಿನಲ್ಲಿ ಉಳಿದೆಲ್ಲ ಋಷಿಗಳು ಸುಖವಾಗಿ ಕ್ಷೇಮವಾಗಿ ಇರಬೇಕು ಅಂತ ಆದ್ರೆ ನಾವೆಲ್ಲ ತಿಳ್ಕೊಳ್ಳುವುದು ಹೇಗೆ ಕೇಳಿದ್ರೆ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತಾದ್ರೆ ಋಷಿಗಳು ಯಜ್ಞಯಾಗಾದಿಗಳನ್ನು ತಪಸ್ಸನ್ನು ಮಾಡಬೇಕು ಅಂತ ಅಂತಹ ಋಷಿಗಳೆಲ್ಲ ಸುಖವಾಗಿರಬೇಕು ಅಂತ ಆದ್ರೆ ನಿಮ್ಮ ಹಾಗಿದ್ದವರು ಬೇಕು ಅಂತ ನಾನು ತಿಳ್ಕೊಂಡದ್ದು ಹ ನಿಮ್ಮ ಪಾದ ನೋಡುವ ಒಮ್ಮೆ ಹ್ಮ್ ಪಾದವ ಇದು ಅಲ್ಲ ವನಜ ಪಾದ ವನಜ್ ಎರಡು ಸೇರಿಸದೇ ಇದ್ರೆ ವಿಪರೀತ ಆಗ್ತದೆ ಕೆಲವರಿಗೆ ಕಣ್ಣು ಹೂವಿನ ಹಾಗೆ ಅಂತ ಹೇಳ್ತಾರೆ ಕಣ್ಣೇ ಹೂವಾಗಿ ಬಿಟ್ರೆ ಹಣ್ಣಿನಲ್ಲಿ ಹೂ ಅಲ್ವಾ ಹೌದು ಕಣ್ಣು ಹೂವಾದ್ರೂ ಅದೇ ಪಾದ ವನಜ ಹೌದು ಹೌದು ಪಾದವೇ ವನಜ ಅಲ್ಲ 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 ನಿಮ್ಮ ಪಾದವನ್ನೇ ಕಮಲ ಅನ್ನುವ ಭಾವದಿಂದ ನಾನು ಸತ್ಕರಿಸಿದವ ಆದೀತು ನಮಸ್ಕರಿಸಿದವ ಹ್ಮ್ ಸ್ವಾಮಿ ಹ್ಮ್ ಸ್ವಲ್ಪ ಗೊಂದಲ ಆಗ್ತದೆ ಕೆಲವು ಬಾರಿ ನಿನಗ ಹೌದು ಏನು ಗೊಂದಲ ನಿಮಗೆ ಹೇಗೆ ಉಪಚಾರ ಮಾಡಬೇಕು ಅಂತ ಕೆಲವರಿಗಾದ್ರೆ ಕ್ರಮ ಉಂಟು ಹೀಗೆ ಅಂತ ನಿಮಗೆ ಯಾವ ಕ್ರಮವೂ ಇಲ್ಲ ಅಂತ ನಾನು ಕೇಳಿಬಲ್ಲೆ ಅಂದ್ರೆ ನಾನು ಒಟ್ಟು ಅಕ್ರಮ ಅಂತಲ್ಲ ಎಷ್ಟೋ ಬಾರಿ ನಿಮಗೆ ಎಷ್ಟು ಉಂಡ್ರೂ ಹಸಿವೆ ಕಡಿಮೆ ಆಗುದಿಲ್ಲ ಇನ್ನು ಕೆಲವು ಬಾರಿ ಬೇರೆಯವರು ಊಟ ಮಾಡಿದ್ರೆ ನಿಮ್ಮ ಹಸಿವೆ ಹೋಗುತ್ತದೆ ಅಲ್ಲ ಹೋಗ್ತದೆ ಹೋಗ್ತದ ಹೌದು ಹಾಗಾಗಿ ಹೇಗೆ ಏನು ಅಂತ ಗೊತ್ತಿಲ್ಲ ಕೆಲವು ಸಲ ಬೇರೆಯವರು ಉಣ್ಣದಿದ್ರೂ ನಮ್ಗೆ ಹೊಟ್ಟೆ ತುಂಬತದಲ್ಲ ಅದು ಗೊತ್ತು ನನಗೆ ಅಲ್ವಾ ಹೆಚ್ಚಾಗಿ ಆಗುವುದೇ ನಿಮಗೆ ಉಳಿದವರು ಉಂಡ್ರೆ ಹೊಟ್ಟೆ ತುಂಬುವುದು ಹ್ಮ್ ಪ್ರಭು ಹ್ಮ್ ನಿಮ್ಮನ್ನು ಕಂಡು ನಿಜವಾಗಿಯೂ ನಾನು ಧನ್ಯನಾಗಿದ್ದೇನೆ ನಿಮ್ಮ ಕೈ ಹಿಡಿದು ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ ಮಾತ್ರವಲ್ಲ ಇದು ನಿಮ್ಮದೇ ಮನೆ ಅಂತ ತಿಳಿದು ನಿಮಗೆ ಏನು ಬೇಕು ಹೇಗೆ ಬೇಕು ಯಾಕೆ ಬೇಕು ಯಾವಾಗ ಬೇಕು ನೀವು ಹೇಳಿದ್ರೆ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಅಂದ್ರೆ ನನ್ನ ಬರೋಣದಿಂದ ನಿನಗೆ ಬೇಸರ ಆಗ್ಲಿಲ್ಲ ಆ ದೀತ ಅಂದ್ರೆ ನಾ ಹೋದಲೆಲ್ಲ ಏನಾಗಿದೆ ಅಂತ ಎಣಿಸಿದವನಿಗೆ ಇಲ್ಲಿಗೂ ಬಂದ್ರಲ್ಲ ನಿಮ್ಮನ್ನು ಕಾಣುವಾಗ ಏನು ನನ್ನ ಜನ್ಮ ಆಯ್ತು ಅಂತ ನಿನಗೂ ಹಾಗಾಗ್ತದಲ್ವ ಪಾದ ದರ್ಶನದಿಂದ ಜನ್ಮ ಸಾರ್ಥಕವಾಯ್ತು ಇನ್ನು ಬದುಕಿ ಯಾಕೆ ಅಂತ ಅನ್ನಿಸ್ತದ ನಿನ್ನ ಜನ್ಮದಿಂದ ಎಲ್ರಿಗೂ ಸಾರ್ಥಕತೆ ಬಂತು ಅಂತ ಪ್ರಪಂಚ ಪ್ರಸಿದ್ಧಿ ಹಾಗೆ ನೀ ಹೇಳ್ತಿ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಸಾರ್ಥಕ ಆಯ್ತು ನಿನ್ನ ಜನ್ಮ ಸಾರ್ಥಕ ಆಯ್ತು ಜನ್ಮ ಸಾರ್ಥಕ ಆಯ್ತು ಅಂತ ಗೊತ್ತಾಗುದು ಯಾವಾಗ ಯಾವಾಗ ಸಾಯುವಾಗ ಅಲ್ವಾ ಶರಣರ ಗುಣವನ್ನು ಮರಣದಲ್ಲಿ ನೋಡು ನಾನೊಂದು ಅಲಂಕಾರಕ್ಕೆ ಹೇಳಿದ್ದ ನಾನು ಅದನ್ನೇ ಹೇಳಿದ್ದು ಅಲಂ ಸಾಕು ಅಂತ ಸರಿ ಸರಿ ಅಯ್ಯ ನಿನ್ನ ದರ್ಶನ ಅಲ್ವ ಇದು ಹೌದು ಹರಿಗೆ ಹರಿ ಅನೇಕರಿಗೆ ಅನ್ನಿಸ್ತಾ ಇರ್ತದೆ ಆಗ್ತದ ಕೆಲವರಿಗೆ ಆಗುತ್ತದೆ ಆಗುವುದಿಲ್ಲ ಕೆಲವರಿಗೆ ನಿನ್ನನ್ನು ನೋಡಿದ್ರೆ ಆಗುವುದಿಲ್ಲ ನೋಡ್ಲಿಕ್ಕೆ ಆಗುವುದಿಲ್ಲ ಕೆಲವರಿಗೆ ನನ್ನನ್ನು ನೋಡದೇ ಕೆಲವರಿಗೆ ನಿನ್ನನ್ನು ನೋಡಿದ್ರೂ ಆಗುವುದಿಲ್ಲ ಕೆಲವು ಸಲ ಹೀಗಿರುವುದರಿಂದ ನಿನ್ನನ್ನು ನೋಡುವುದು ಅದೊಂದು ವಿಶೇಷ ಯೋಗ ಸುಯೋಗ ಅಂತ ಲೋಕ ಗ್ರಹಿಸ್ತದೆ ಹಾಗೆಂತ ಹಾಗಿದ್ದವರೇ ಹೇಳ್ತೀರಿ ಸುಲಭನೋ ಹರಿ ಅಂತ ಅಂದ್ರೆ ಪ್ರಶ್ನೆಯೋ ನಿರ್ಣಯ ಅಲ್ಲ ಗೊತ್ತಿಲ್ಲ ನೀವು ಹೇಳ್ತೀರಿ ಅಂತ ಈಗ ನೀವು ಬಂದ ಮೇಲೆ ನಾನು ಯಾವುದಕ್ಕೂ ಏನು ಹೇಳಲಿಕ್ಕಿಲ್ಲ ನೀವು ಹೇಳಿದ್ದು ಸರಿ ಅಂತ ಹಾಗೆ ಬಿಡುದಿಲ್ಲ ನಾನು ಅಲ್ಲ ಹೇಳ್ಬೇಕಾಗ್ತದೆ ಹೇಳ್ಬೇಕಾಗ್ತದೆ ಆದ ಕಾರಣ ನಾವು ಕೇಳಬೇಕಾಗ್ತದೆ ನೀವೇ ಯಾಕೆ ಹೇಳ್ತಿ ಅಂತ ನೀವೇ ಹೇಳಿ ಸ್ವಾಮಿ ನಾನು ಕೇಳ್ತೇನೆ ಹಾ ನೀ ಕೇಳುವ ಅಲ್ವಾ ಹೇಳಿದ್ದನ್ನು ಕೇಳುವ ಅದೇ ಕೇಳುವಮ್ಮ ಅಂದ್ರೆ ಹಾಗಲ್ಲ ಸುಮ್ಮನಾ ಮುಗ ಹೌದ ಅದು ಕೇಳ್ ಕೇಳುವವ ಇನ್ನಪ್ಪಾ ಅಲ್ಲ ನೀನು ನಾನು ಕೇಳುವಮ್ಮ ಹೌದು ಯಾರಿಗುಂಟ ಈ ಭಾಗ್ಯ ಕೃಷ್ಣ ಎರಡು ಕಿವಿಯನ್ನು ತೆರೆದು ತನ್ನ ಬಾಯಿಯನ್ನು ಮುಚ್ಚಿ ಮುಚ್ಚಿ ಹೇಳಿ ಸ್ವಾಮಿ ಕೇಳ್ತೇನೆ ನಾನು ಆಡ್ತೇನೆ ನೀ ಹೇಳಿದ್ದನ್ನು ಲೋಕಲೋಕವೇ ಕೇಳಿದೆ ಒಂದು ಕಾಲದಲ್ಲಿ ಹಾ ಈಗ ನಿನಗೆ ಬಹುಶಃ ಹೇಳುವುದು ಸಾಕು ಅಂತಾಗಿದೆ ಈಗ ಉಳಿದವರು ಹೇಳಿದ್ದನ್ನು ಕೇಳುವ ಅಂತ ತುಂಬ ಹೇಳಿದವನಿಗೆ ಕೊನೆಗೊಮ್ಮೆ ಮತ್ತೆ ಯಾರಾದರೂ ಇದ್ದವ್ರೆ ಏನಾದ್ರೂ ಹೇಳಿ ಕೇಳುವ ಅಂತ ಕಾಣುತ್ತದೆ ಅಂತೂ ಅಲ್ಲಿಗೆ ಮುಟ್ಟಿದ್ಯಾ ಎಲ್ಲಿಗೆ ಮುಟ್ಟಿದೆ ಅಂತ ಗೊತ್ತಿಲ್ಲ ಅಂತೂ ನೀವು ಇಲ್ಲಿಗೆ ನೋಡುವ ಅಂತಲೇ ಇಲ್ಲಿಗೆ ಮುಟ್ಟಿದ್ದು ಕೃಷ್ಣ ಎಲ್ಲಿಗೆ ಮುಟ್ಟಿದ ಅಂತ ಯಾಕೆ ತೊಡಗುವಾಗಲೇ ಪೂರ್ವ ಸೂಚನೆ ಇತ್ತು ಹ್ಮ್ ನೀವು ಹುಟ್ಟುತ್ತಿ ಹುಟ್ಟಿ ಏನೆಲ್ಲ ಮಾಡ್ತಿ ಎಲ್ಲ ಹಾಗೇ ಮಾಡ್ತಾ ಒಂದ್ ಅರ್ಥ ಆಗ್ತದೆ ಏನೆಲ್ಲ ಮಾಡ್ತೀಯ ಅಂದ್ರೆ ಅಲ್ಲ ಏನೆಲ್ಲ ಮಾಡ್ತೀಯ ನಾನು ಬೇಡದ್ದು ಮಾಡಿದ್ದೇನೆ ಅನಾಹುತ ಮಾಡ್ತೀನಿ ಏನೆಲ್ಲವನ್ನೂ ಮಾಡುವುದಕ್ಕುಂಟು ಅನ್ನುವುದರ ಸೂಚನೆ ಅದು ಮೊದಲೇ ಸೂಚನೆ ಬಂದಿ ಅಲ್ವಾ ಹೌದು ಇನ್ನೂ ಧನುಜಾಂತಕ ಹೌದು ಯಾಕೆ ಹೇಳಿದ್ರು ಹೇಳ್ತಾರೆ ಯಾಕೆ ಹೇಳಿದ್ರು ದುಷ್ಟರನ್ನು ರಾಕ್ಷಸರನ್ನು ರಾಕ್ಷಸರನ್ನೆಲ್ಲ ಕೊಂದಿ ಹೌದು ಆದ ಕಾರಣ ಧನುಜಾಂತಕ ರಾಕ್ಷಸರ್ ಇಲ್ಲುವ ಕೇಳಿದ್ರೆ ಇನ್ನೂ ಇಲ್ಲೋ ಹಾಗೆಂತ ಕೊಂದವರಿಲ್ಲ ಕೊಲ್ಲಲೇಬೇಕಾದವರನ್ನು ಕೊಂದಿ ಹೌದು ಅಗತ್ಯ ಇಲ್ಲ ಅಂತ ಇದ್ದವರನ್ನು ಬಿಟ್ಟೆ ಹ್ಮ್ ಅಲ್ವ ಇನ್ನದನ್ನು ತೆಗಿಲಿಕ್ಕೆ ಯಾರು ಹೋಗಲಿ ನಿನ್ನನ್ನು ಕಾಣಬೇಕು ಅಂತ ನಮಗೆ ಬಯಕೆ ಹುಟ್ಟುವುದೇ ಒಂದು ಯೋಗ ಅಲ್ವಾ ಹೌದಾ ಮತ್ತೆ ಏನ್ ನೀನು ಹ್ಮ್ ಧರ್ಮ ಸಂಸ್ಥಾಪನಾರ್ಥ ಯು ಅಲ್ಲ ಅಲ್ಲ ನೀವು ಹೇಳಿದ್ರೆ ನಾವು ಹೇಳೋದು ಉಪಾಯ ಇಲ್ಲ ನಾವು ಆ ಪಟ್ಟಿಯಲ್ಲಿ ಪರಿತ್ರಾಣಾಯ ಸಾಧು ಸಾಧು ಅಂತಂದ್ರೆ ಹೌದು ಹೌದು ಗೊತ್ತಾಯ್ತು ಏನು ಮಾಡ್ಲಿಕ್ಕೆ ಕೂಡ ನಾವು ಅಂತಲ್ಲ ಶಬ್ದಕ್ಕೆ ನಾವು ವ್ಯಾಖ್ಯಾನ ಮಾಡಬೇಕು ಅಂತ ಇಲ್ಲವರೇ ಇಲ್ಲ ಸಾಧು ಮನುಷ್ಯ ಅನ್ನೋದು ಒಂದರ್ಥ ಆದ್ರೆ ಇನ್ನೊಂದು ಯತಿ ಎನ್ನುವ ಅರ್ಥದಲ್ಲಿಯೂ ಸಾಧು ಮತ್ತೊಂದುಂಟು ಅದು ನಮಗ ಅನ್ವಯ ಆಗೋದು ಮಾಡಿದ್ದೆಲ್ಲವೂ ಸರಿ ಸಾಧು ಸರಿಯಾದನ್ನು ಮಾಡುವವನನ್ನು ಉದ್ದಾರ ಮಾಡ್ತಿ ಅನುಮಾನವೇ ಇಲ್ಲ ನೋಡುವ ಅವನು ಏನು ಮಾಡಿದ್ರು ಅದು ಸಾಧು ಅಂತಹ ಯೋಗ್ಯತೆ ಇದ್ದಮ್ಮ ಉದ್ದೇಶ ಏನಿತ್ತು ಪೂರ್ಣ ಸಾಕಾರ ಮಾಡಿದಮ್ಮ ಧರೆಯಲ್ಲಿ ಧರ್ಮವ ನೆಲೆಗೊಳಿಸಿದೆ ಹ್ಮ್ ಇಂತಹ ನಿನ್ನನ್ನು ನೋಡುವುದೊಂದು ಭಾಗ್ಯ ಅಲ್ವಾ ಹ್ಮ್ ಅಲ್ಲ ನೀವು ಹೇಳಿದ್ರೆ ಹೌದು ನಾನು ಅದಕ್ಕೆ ಅಂತಲೇ ಬಂದವ ಅತಿ ಅದನ್ನು ನಿನ್ನಲ್ಲಿ ಹೇಳಿಸಲಿಕ್ಕಲ್ಲ ನಿನ್ನನ್ನು ನೋಡ್ಲಿಕ್ಕೆ ನಿನ್ನನ್ನು ನೋಡ್ಲಿಕ್ಕೆಂಟು ಅಂತ ಹೇಳಿದ್ರೆ ಅದನ್ನು ಹೌದು ಅಂತ ಹೇಳಬೇಕು ನೋಡ್ಲಿಕ್ಕುಂಟು ಅಂತ ಹೇಳಿದ್ದಲ್ಲ ನಾ ನಿನ್ನನ್ನು ನೋಡುವುದೇ ಒಂದು ಸುಯೋಗ ಒಂದು ಸಂಯೋಗ ಸರಿ 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 ಈ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು ಮೇಲಾಗಿ ತವಪಾದ ದರ್ಶನದಿಂದ ಜನ್ಮ ಸಾರ್ಥಕವ ಜನ್ಮ ಸಾರ್ಥಕವೇ ಹೇಳಿದ್ರೆ ಸಾಕ ಆಚರಣೆಯಲ್ಲಿ ಕಾಣಬೇಡುವ ಅಲ್ಲ ಯಾಕೆ ಬಂದಿರಿ ಅಂತ ಕೇಳುವುದಕ್ಕಿಲ್ಲ ಗೊತ್ತಾಯ್ತು ಹಾಗಾಗಿ ಹ ಬಂದ ನಿಮ್ಮ ಗಮನ ಏನು ಹಾ ಒಬ್ಬ ಗಮನ ಅಲ್ಲ ಆಗಮನವು ಬಂದ ಗಮನ ಅದು ಆಗಮನ ಆಗ ಹೌದೌದು ಈಗ ಈಗ ಬಂದ ಗಮನ ಬಂದ ಆಗಮನ ಹೌದು ಅಥವಾ ಬಂದ ಗಮನ ಹೇಗು ಆಗ್ತದೆ ಅದು ಈ ಗಮನ ಈ ಗಮನ ಈಗ ಮನ ನಾನೇ ಬೇರೆ ಬೇರೆ ಮಾಡುದು ಅಂತ ತಿಳ್ಕೊಂಡದ್ದು ನಾನು ನೀವು ಒಟ್ಟು ಮಾಡುವ ನೀವಾದ್ರೂ ಉಪದೇಶ ಮಾಡ್ತಿ ಅಂತಂದ್ರೆ ಬೇರೆ ಬೇರೆ ಸ್ವಾಮಿ ನಿಮ್ಮ ಯೋಗಕ್ಷೇಮವನ್ನು ನಾನು ಹೇಗಿದ್ದೀರಿ ಯಾಕೆ ಬಂದಿದ್ದೀರಿ ಬೇರೆ ವಿಶೇಷ ಉದ್ದೇಶ ಏನಾದ್ರೂ ಉಂಟಾ ಅಂದ್ರೆ ಒಂದು ಉದ್ದೇಶ ಗೊತ್ತಾಯ್ತಾ ಒಂದು ಗೊತ್ತಾಯ್ತು ನನ್ನನ್ನು ನೋಡುವುದಕ್ಕೆ ಬಂದ ಮೀರಿದ ಮೇಲೆ ಇನ್ನು ಬೇರೆ ಉದ್ದೇಶ ಇದ್ದೀತ ಉದ್ದೇಶವೇ ಇಲ್ಲ ಇದ್ದೀತಾ ಅಂತ ಇದ್ದೀತ ಧರ್ಮಸ್ಥಾಪಕ ಪ್ರತ್ಯಕ್ಷವಾಗಿ ಅಲ್ಲಿಂದ ಇಳಿದು ಬಂದ ಅಂತ ಪ್ರಖ್ಯಾತಿಗೆ ಒಳಗಾದವ ಅಂತ ನಿನ್ನನ್ನು ನೋಡಿದ ಮೇಲೆ ಉದ್ದೇಶ ಆ ನೋಡಿದ ಮೇಲೂ ಬೇರೆ ಉದ್ದೇಶ ಇಲ್ಲ ಉಳಿದೀತ ಉದ್ದೇಶ ಏನು ಉಳಿಲಿಲ್ಲ ಬೆಂಕಿ ಹಾಕಿದ ಮೇಲೆ ಮತ್ತೆ ಹೊಸದಾಗಿ ಸುಡ್ಲಿಕ್ಕೆ ಉಂಟು ಅದು ಸುಡುತ್ತದೆ ಅದೊಂದು ಬೆಂಕಿ ಅದು ಧರ್ಮ ಸುಡು ಅಲ್ವಾ ಆಮೇಲೆ ಅಂತ ನೋಡ್ಲಿಕ್ಕೆ ಉಂಟು ಹೌದು ಉಳಿದ್ರೆ ಸ್ವಲ್ಪ ಬೂದಿ ಅಲ್ವಾ ಹೌದು ಅದನ್ನು ಹಾಕಿದ್ರೆ ಬೆಂಕಿಗೂ ಒಂದೇ ಯಾಕೆ ಬೂದಿಯನ್ನು ಬೆಂಕಿ ಯಾಕೆ ಸುಡ್ತೇನೆ ಅಂತ ಹೇಳಿದ ಇಷ್ಟರವರೆಗೆ ಹುಟ್ಲಿಲ್ಲ ಹುಟ್ಲಿಲ್ಲ ನೀನು ಮಾಡಿದ್ರು ಮಾಡಬಹುದು ಹೌದಲ್ಲ ಬೂದಿಯನ್ನು ಬೇರೆ ಕಡೆ ಹಾಕ್ಲಿಕ್ಕೆ ಆಗ್ತದೆ ಈಗೋ ಹಾಕ್ತಿ ನೀನು ಎಂತದನ್ನು ಮಾಡ್ತಿ ಸರಿ ಕೃಷ್ಣ ನಿನ್ನಂಥವನ್ನು ನೋಡುವುದೇ ನಮಗೆ ಭಾಗ್ಯ ನಿಮ್ಮ ಹಣೆಯನ್ನು ನೋಡುವಾಗ ನನಗೆ ಅದೇ ನೆನಪಾಗುವುದು ಬೂದಿಯ ಭಸ್ಮ ಭಸ್ಮ ಹೌದು ಹೌದು ಶಾಬ್ದಿಕವಾಗಿ ಅಲ್ಲಿ ಏನು ಹೌದು ಬಹಳ ಎಚ್ಚರ ಬೇಕಾಗ್ತದೆ ಹೌದೌದು ನಮಗೆ ನಿನ್ನಲ್ಲಿ ಮಾತಾಡುವಾಗ ಅಯ್ಯ ನಿನ್ನನ್ನು ನೋಡುವ ಒಂದು ಭಾಗ್ಯ ಬೇಕು ಅಂತ ಬಂದೆ ನನಗೆ ನಿಮ್ಮನ್ನು ನೋಡುವ ಭಾಗ್ಯ ಈಗ ಕಾಣ್ತದೆ ಇಷ್ಟಕ್ಕೆ ಅಂದ್ರೆ ಇಷ್ಟು ದೂರ ಬರಬೇಕು ಹ ನಮಗೆ ನಮ್ಮ ಅಂತರಂಗದಲ್ಲೇ ನೋಡ್ಲಿಕ್ಕೆ ಆಗುದಿಲ್ಲ ಏನು ತಪಸ್ಸು ಏನು ಸಿದ್ಧಿ ದುರ್ವಾಸನದ್ದು ಅನುಮಾನ ಏನು ಆದ್ರೂ ಕಣ್ಣು ಬಿಟ್ಟು ನೋಡುವ ಅಂತ ಬಂದೆ ನಿಮ್ಮೊಳಗೆ ನಾನು ನೀವು ಮನಸ್ಸು ಮಾಡಿದ್ರೆ ನಾ ಮನಸ್ಸು ಮಾಡಿದ್ರೆ ಹೌದೌದು ನಿನಗೆ ಮನಸ್ಸು ಬರುವುದಿಲ್ಲ ಹಾಗಲ್ಲ ನೀವು ಆಲೋಚನೆ ಮಾಡಿದ್ರೆ ಸಾಕು ನಿಮ್ಮೊಳಗೆ ನಾನು ನಿನಗೆ ಯಾರ್ಯಾರೋ ಹೆಣ್ಣು ಮಕ್ಕಳ ಅಂತರಂಗದಲ್ಲೆಲ್ಲ ಇರ್ಲಿಕ್ಕೆ ಮನಸ್ಸು ಬರ್ತದೆ ನಾವು ಬೇಡ ಅದೇ ಯೋಗಿ ಏನ್ ಮಾಡೋಣ ಆಕ್ಷೇಪಿಸಲಿ ಗುಪ್ಪ ಇಲ್ಲ ಪೂಜೆ ಮಾಡ್ತೇವಲ್ಲ ಒಳಗೊಳಗೆ ಅಲ್ಲ ನೀವೇ ಹೇಳಿ ಆಗಿದೆ ದೊಡ್ಡವನು ಅಂತ ಹಾ ದೇವರು ದುರ್ಬುದ್ಧಿ ಮಾಡಿದ್ರು ಭಕ್ತನಾದವರು ಹ್ಮ್ ಅದು ಒಳ್ಳೆಯದು ಅಂತ ಹೇಳಬೇಕು ಚೋರತನವನ್ನು ಮಾಡಿದವನು ನವನೀತ ಚೋರ ಅಂತ ಹೇಳಿದ್ರೆ ಪಾಪ ಪರಿಹಾರ ಆಗ್ತದೆ ನಿಮ್ಮ ಹೇಳಿ ಅಂತ ಹೇಳಿದ್ರಿಂದ ಅದ ಅಂತ ಗೊತ್ತುಂಟು ಎಲ್ರು ಕಳ್ಳರಾದ್ರು ಜಾರ ಎಂದರೆ ಗೋಪಿ ಜಾರ ಹೇಳಿದರೆ ಪಾಪ ಪರಿಹಾರ ಆಗ್ತದೆ ಮಾಡುವುದು ಮತ್ತೆ ಹೆಸರು ಹೇಳಿದರೆ ಆಯ್ತಲ್ಲ ಈ ತಪ್ಪೊಪ್ಪಿಗೆ ಉಂಟು ಕ್ಷಮೆ ಸಿಗ್ತದೆ ಅಂತ ಆದರೆ ಅಪರಾಧ ಹೆಚ್ಚಲ್ವಾ ಹಾಗೆಂತ ನೀವು ಹಾಗೆ ಹೇಳದಿದ್ರೂ ನಡೀತದೆ ಆದರೆ ನೀ ಬಂದ ಮೇಲೆ ಅದೆಲ್ಲ ಕಡಿಮೆ ಆಗ್ತಾ ಬಂತು ಹ್ಮ್ ಆದ್ರಿಂದ ಧರ್ಮಸ್ಥಾಪನೆ ಆಯ್ತು ಅಂತ ನಾ ಹೇಳುವುದು ಸರಿ ಆಡುವುದು ಬೇರೆ ಮಾಡುವುದು ಬೇರೆ ನೀನು ಆದ್ರೇನು ನೀ ಆಡಿದ್ರಿಂದ ಆಗುವ ಅಪಾಯಕ್ಕಿಂತ ಮಾಡಿದ್ದರಿಂದ ಆಗುವ ಪ್ರಯೋಜನ ಹೆಚ್ಚು ಸರಿ ನಾನು ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದೆ ನೀನು ಮಾಡಿದ್ದರಿಂದ ಆಗುವ ಅಪಾಯ ಹೆಚ್ಚು ಅಂತ ಹೇಳ್ತಿರೋ ಅಂತ ತಿಳ್ಕೊಂಡಿದ್ದೆ ಎಲ್ಲಪ್ಪ ಯಾಕೆ ನಮಗೆ ಅಪಾಯದ ಅನುಭವವೇ ಬರಲಿಲ್ಲ ಹಾಗೆ ನೋಡಿದ್ರೆ ನಾವೇ ದೊಡ್ಡ ಅಪಾಯ ಉಳ್ದವರಿಗೆ ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಅನುಭವಕ್ಕೆ ಬರಲಿಲ್ಲ ಬಂದಿತು ಬಂದಿ ಅಲ್ಲ ಅನುಭವ ಪೂರ್ಣತೆ ನಾನು ಹೌದು ನಾನು ಅಪಾಯವನ್ನು ತಂದೊಡ್ತೇನೆ ಅಲ್ಲಯ್ಯ ನಡು ಮಧ್ಯಾಹ್ನದ ಹೊತ್ತು ಸೂರ್ಯ ನೆತ್ತಿಯ ಮೇಲೆ ಸುಡುತ್ತಾ ಇದ್ದಾನೆ ಹೌದು ನೆಲ ಕಾದಿದೆ ಅಂಗಾಲು ಸುಡುತ್ತದೆ ಸರಿ ಹೌದು ನಿಮಗೂ ಸುಡ್ತದೆ ಅಂತಂದ್ರೆ ಅಷ್ಟು ಬಿಸಿ ಉಂಟು ಸುಡ್ತದೆ ಅಂತಲ್ಲ ಈ ಹೊತ್ತಿಗೆ ಹ್ಮ್ ಬಂದವನಿಗೆ ಒಂದು ಹಸಿವೆ ಆಗಿದೆ ಅಂತಲೂ ಆಗುದಿಲ್ವ ನಿನಗೆ ಕೇಳಲಿಕ್ಕೆ ಧೈರ್ಯ ಇಲ್ಲ ಏನು ಅಂತ ಕೆಲವು ಬಾರಿ ನಿಮಗೆ ಒಂದು ಸಾವಿರ ವರ್ಷ ಆದ್ರೂ ಹಸಿವೇ ಆಗುದಿಲ್ಲ ಒಂದು ಸಾವಿರ ವರ್ಷ ಆಯ್ತು ತಪಸ್ಸಿಗೆ ತೊಡಗಿ ಸಾವಿರ ವರ್ಷ ಹಸಿಮೆ ಆಗ್ತಾ ಉಂಟು ಹಾ ಅಲ್ಲ ಸಾವಿರ ವರ್ಷ ಅಂತಂದ್ರೆ ನನ್ನ ಗಣನೆ ಅದು ಒಂದೇ ದಿವಸ ಆದ್ರೂ ಒಂದು ಸಹ ಹೌದಪ್ಪ ಗೊತ್ತಾ ಇಲ್ಲದಿದ್ರೆ ಕೆಲವರಿಗೆ ಒಂದು ದಿನ ಊಟ ಮಾಡದಿದ್ರು ಹಾಗಾಗ್ತದೆ ಒಂದು ಯುಗ ಆಯ್ತು ನಾನು ಊಟ ಇಲ್ಲದಿದ್ರೆ ಕೆಲವೇ ವರ್ಷದ ಹಿಂದೆ ಹಿಂದೊಮ್ಮೆ ಊಟ ಮಾಡಿದ್ದೆನಲ್ಲ ಅದು ತ್ಯಾಕ್ಷ ಅಲ್ಲದಿದ್ರು ಹೊಟ್ಟೆ ತುಂಬಿದೆ ಆಯ್ತು ಬಂದಿದೆ ನನ್ಗೆ ಕ್ಷಬ್ ಉದ್ದೇಶ ಅಂತ ಅನ್ದು ತೇಗು ಹೊಟ್ಟೆ ತುಂಬುದು ಅಲ್ಲ ತೇಗಲಿಕ್ಕಾಗಿ ಊಟ ಮಾಡ್ತಾರೆ ಶಬ್ದ ಕೇಳಿದೆ ಹೊಟ್ಟೆ ತುಂಬಿಸುವುದಕ್ಕಾಗಿ ಹೌದು ಊಟ ಆಯ್ತು ಅನ್ನೋದರ ದ್ಯೋತಕವಾಗಿ ತೇಗು ಬರುವುದು ಹೌದು ತೇಗು ತರುವುದಲ್ಲ ಸದ್ಯ ಹ್ಮ್ ಒಮ್ಮೆ ತೇಗು ಬಂದ್ರೆ ಅದೀತು ಅಂತ ಕಾಣ್ತದೆ ಸರಿ ಸರಿ ಬರಬಾರದು ಅಂತ ಏನೂ ಇಲ್ಲ ಕೊಡಬೇಕಲ್ಲ ಯಾರು ಬರಬಾರದು ಅಂತ ಇಲ್ಲ ಅಂತ ಹೇಳಿದವರು ಮನೆಗೆ ಬಂದಿದ್ದೇನೆ ಗೃಹ ಮನೆ ಯಜಮಾನ ಯಾರಲ್ಲಿ ಏನು ಎಷ್ಟು ಬೇಕು ಹೇಳಿ ನಾನು ಕೊಡಿಸ್ತೇನೆ ಅಂತ ಆಗ್ಲೇ ಆಡಿದ್ದೇನೆ ಯಾವುದನ್ನು ಸಿದ್ಧ ಮಾಡಬೇಕು ಹೇಳಿ ಸಿದ್ಧ ಮಾಡುದು ಹೌದು ಹಾ ಸಿದ್ಧ ನೀನೇ ಬೇಕಾದಷ್ಟು ಮಂದಿ ಇದ್ದಾರೆ ಸಿದ್ಧನೇ ಸಿದ್ಧ ಹೌದು ಅಲ್ಲ ನಮ್ ಸಿದ್ಧ ಮಾಡ್ಬೇಕು ಅಂತ ಹೇಳಿದಲ್ಲ ನೀನು ಹೌದು ಮಾಡ್ಬೇಕಲ್ಲ ನಾ ಏನು ಯಾರ್ಯಾರ ಊಟ ಮಾಡಿದ್ದನ್ನು ಮಾಡ್ಲಿಕ್ಕೆ ಬಂದವನು ಊಟ ಎಂಟು ಮಂದಿ ಇದ್ದಾರೆ ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಾಡಿದ್ದನ್ನು ನೀನು ಈಗ ನಾನು ಮಾಡಿ ನೀ ಮಾಡಿದ್ದನ್ನು ನಾನು ಉಣ್ತೇನೆ ನಾನು ಮಾಡಿದ್ದನ್ನೂ ನೀ ಉಣ್ತೀರಿ ನೀ ಮಾಡಿದ್ದನ್ನೇ ಉಣ್ತೇನೆ ಯಾಕೆ ಗೊತ್ತಾ ನೀನೆಲ್ಲಾ ಹೇಳ್ಕೊಂಡ್ ಬಂದದ ಈಗ ಅವ್ರವ್ರ್ ಮಾಡಿದ್ದನ್ನ ಅವ್ರವ್ರು ಉಣ್ತಾರೆ ಹೌದು ಕಳೆದ ಜನ್ಮದಲ್ಲಿ ಮಾಡಿದ್ದನ್ನ ಈ ಜನ್ಮದಲ್ಲಿ ಜನ್ಮದಲ್ಲಾದ್ರು ಉಣ್ತಾರೆ ಈ ಜನ್ಮದಲ್ಲಿ ನೀ ಮಾಡಿದ್ದನ್ನ ನನ್ಗೆ ಉಣ್ಣಿ ಕೆಲವರು ಈ ಜನ್ಮದಲ್ಲೇ ಉಣ್ತಾರೆ ಹೌದಪ್ಪ ಕೆಲವರು ಬ್ಯಾರವ್ರ್ ಮಾಡಿದ್ದನ್ನು ಉಣ್ತಾರೆ ಈಗ ನಮ್ಮಂತವ್ರು ಉಣ್ಣಬೇಕಾಗಿ ಬಂತು ಈಗ ಮಾಡುದ್ ನೀನೇ ಮಾಡಿ ನಾನೇ ಮಾಡಿ ನೀನೇ ಬಡಿಸಿದ್ರ ಬಡಿಸಿ ನಾ ಉಣ್ಣ್ತೇನೆ ಮಾಡುವಾಗ ಹಾಗಾಗಿ ನನ್ಗೆ ಹಸಿವೇ ಆಗಿದೆ आदित तो, आदित तो. हरिए कई मोगी हर हरिए ಭೋಜನ ಕೈಯಾರೆ ವಿರಚಿಸಿದ ಪರಮ ಷಡು ರಸ ಭೋಜನ ಕೈಯಾರೆ ವಿರಚಿಸಿದ ಖಗವಾಗನ ಕೈಯಾರೆ ವಿರಚಿಸಿದ ಖಗವಾಗನ ಇಷ್ಟನ್ನು ನೀವು ಆಡಿದ ಮೇಲೆ ಹ್ಮ್ ನನ್ನ ನಿಮಗೆ ಬೇಕಾದಂತಹ ಅಡುಗೆಯನ್ನು ನಾನು ಸಿದ್ಧ ಮಾಡ್ತೇನೆ ಒಳ್ಳೆಯದು ನೀವು ಉಣ್ಣುವುದಕ್ಕಾಗಿಯೇ ಸಿದ್ಧವಾದಂತಹ ಅಡುಗೆ ಇದು ಇಲ್ಲಿಯವರೆಗೂ ಯಾರಿಗೂ ನಾನು ಅಟ್ಟು ಬಡಿಸಿದವನಲ್ಲ ಹಾಗೆ ಅಂತ ನನಗೆ ಅಡುಗೆ ಮಾಡುವುದಕ್ಕೆ ಬರ್ತದೋ ಕೇಳಿದ್ರೆ ಗುರುಗಳು ಕಲಿಸಿದ್ದಾರೆ ಸಾಂದೀಪರು ಹಾಗಾಗಿ ಷಡ್ರಸಗಳಿಂದ ಕೂಡಿದ ಪರಮ ಷಡುರಸ ಭೋಜನ ಉಳಿದವರೆಲ್ಲ ಹೇಳ್ತಾ ಇದ್ರು ಪರಮ ಷಡುರಸ ಭೋಜನವ ಮುರಹರನು ಗುಂಜಿಸಿ ಅಂತ ಹೌದು ಇದು ಹಾಗಲ್ಲ ಮುರಹಾರನು ವಿರಚಿಸಿದ ಪರಮ ಷಡುರಸ ಭೋಜನವನ್ನು ದುರ್ವಾಸ ಮಹರ್ಷಿಗಳು ಬುಂಜಿಸಬೇಕು ಇದು ಕೈಯಾರೆ ಸಿದ್ಧ ಮಾಡಿ ತಂದು ನಿಮ್ಮನ್ನು ಕುಳ್ಳಿರಿಸಿ ವಿದ್ಯುಕ್ತವಾಗಿ ರುಕ್ಮಿಣಿಯ ಜೊತೆಗೆ ಆದೀತಲ್ಲ ಬಡಿಸೋದು ನಾನಿಂಥವ್ರ ಜೊತೆಗೆ ಅಂತ ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ ಸರಿ ಯಾಕಿಲ್ಲ ಯಾಕಿಲ್ಲ ನನಗೆ ಜೊತೆಗೆ ಇದ್ದವಳನ್ನೇ ಬಿಟ್ಟು ಹೊರಟವ ನಾನು ಅದು ಹೌದು ಬಹಳ ಸಿಟ್ಟಂತೆ ಅಲ್ವ ಅವಳಿಗೆ ಎದುರು ಸಾಕಾಗ್ಲಿಲ್ವ ಅಂತ ನನಗೆ ಕಂಡಿತ್ತು ಹೌದು ಮದುವೆ ಆಗ್ಲಿಕ್ಕೆ ಮೊದಲೇ ಮತ್ತೆ ಗೊತ್ತಾಯ್ತು ಅವಳ ಸಿಟ್ಟಿನ ಎದುರು ನನ್ನದು ಏನು ಅಲ್ಲ ಅಂತ ಎಲ್ಲ ಆಗುದಾಗೆ ಅಲ್ವಾ ಕೃಷ್ಣ ಮದುವೆಗೆ ಮೊದಲಿದ್ದಾಗ ಆಮೇಲೆ ಇರುವುದಿಲ್ಲ ಇರುವುದಿಲ್ಲ ಹಾಗಾಗಿ ನಮ್ಗೆ ಮದುವೆಯೂ ಬೇಡ ಸಂಸಾರವೂ ಬೇಡ ಮನೆಯೂ ಬೇಡ ದೊಡ್ಡದಲ್ಲ ಮತ್ತೆ ಯಾರ್ಯಾರ ಮನೆಯಲ್ಲಿ ಹೇಗೂ ಊಟ ಅದೇ ಆಡಿದ್ದು ಉಳಿದವರು ಮಾಡಿ ಕೊಡ್ತಾರೆ ಅಂತ ಆಗುವಾಗ ಮಾತ್ರವಲ್ಲ ಸ್ವಾಮಿ ನಿಮ್ಮ ಹಾಗಿದ್ದವರು ಬಂದು ಭೋಜನ ಬೇಕು ಅಂತ ಕೇಳುವುದು ನಮಗೊಂದು ಭಾಗ್ಯ ಹಾಗಾಗಿ ನಾನು ಮೊದಲೇ ಆಗಿದೆ ಬ್ರಾಹ್ಮಣರಷ್ಟು ಪ್ರಿಯರು ನನಗೆ ಪ್ರಪಂಚದಲ್ಲಿ ಬೇರೆಯವರಿಲ್ಲ ಅಂತ ತೊಳೆಸ್ತೇನೆ ಅವರ ಎಂಜಲಿಯಲ್ಲೇ ಬೇಕಾದ್ರೆ ನಾನು ತೆಗೀತೇನೆ ನನ್ನನ್ನು ಪೂರ್ಣ ಬ್ರಾಹ್ಮಣ ಅಂತ ಹೆಚ್ಚಿನವರು ಒಪ್ಪುದಿಲ್ಲ ನಾನು ಹೇಳಿದ ಬ್ರಾಹ್ಮಣ್ಯ ಬೇರೆ ನನಗೆ ಕರ್ಮಠತ್ವವು ಸ್ವಲ್ಪ ದೂರ ಗೊತ್ತಾಯ್ತು ನಿವೃತ್ತರೋ ಕೇಳಿದ್ರೆ ನಿವೃತ್ತರು ಪ್ರವೃತ್ತರೋ ಕೇಳಿದ್ರೆ ಪ್ರವೃತ್ತರು ವೃತ್ತ ಒಂದು ಉಂಟೆ ಉಂಟು ವೃತ್ತ ಉಂಟು ಅದೊಂದು ಪುಣ್ಯ ಯಾಕಂದ್ರೆ ಎಲ್ಲಿ ಹೋದ್ರು ಮತ್ತೆ ಅಲ್ಲಿಗೆ ಬರ್ಬೇಕು ಹೌದು ಈ ವೃತ್ತ ಉಂಟು ಅಂತ ವೃತ್ತದಿಂದ ಹೊರಗೆ ಹೋಗ್ಬೇಕು ಅಂತ ಕಾಣದ ಗೊತ್ತಾದ್ರೆ ಶಿಕ್ಷೆ ಅಲ್ವ ಅಲ್ಲ ನಮಗಿಬ್ಬರಿಗೂ ಗೊತ್ತಾಗಿದೆ ಹಾಗಾಗಿ ಈಗ ನಿನಗೆ ವೃತ್ತ ಉಂಟು ಅಂತ ಗೊತ್ತುಂಟು ಗೊತ್ತುಂಟು ವೃತ್ತದಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ ಹೋಗಬೇಕು ಅಂತ ಕಾಣುವುದಿಲ್ಲ ಕಾಣ ಅಲ್ಲಿ ಯಾಕೆ ಕಾಣಬೇಕು ಹೇಳಿತು ನಾನು ಗೊತ್ತಾಯ್ತು ಈಗ ಪರಿಮಳವು ಉಂಟು ಹೌದು ಕಣ್ಣಿಗೆ ಸೊಗಸಾಗಿಯೂ ಕಾಣುತ್ತದೆ ಕಾಣುತ್ತದೆ ನನಗೆ ಸ್ವಲ್ಪ ಸಂಕೋಚ ಆಗ್ತದೆ ಯಾಕೆ ಸ್ವಾಮಿ ಉಣ್ಲಿಕ್ಕೆ ಯಾಕೆ ಏನಿಲ್ಲ ನಾನು ಮೊದಲೊಂದು ಸಲ ಊಟ ಮಾಡ್ಲಿಕ್ಕೆ ಹೋಗಿ ಹೋಗಿ ಊಟ ಮಾಡಿದ ಕೊಟ್ಟ ಮನೆ ಯಜಮಾನನೇ ಪ್ರಪಂಚ ಬಿಟ್ಟೋದ ಈ ಯುಗದ್ದಲ್ಲ ಅಂತ ಕಾಣ್ತದೆ ಯುಗ ಯಾವುದಾದ್ರೇನು ಹೌದು ಜವಾನ ಈಗ ಉಣ್ಣೋ ಉಣ್ಣುದೋ ಯಾವ ವಿಷಯದಲ್ಲೂ ನಿಮಗೆ ಸಂಕೋಚ ಬೇಡ ಎಲ್ಲವನ್ನು ನಿಮಗೆ ಎಷ್ಟು ಬೇಕು ಅಷ್ಟು ನಾನು ಬಡಿಸುವುದಕ್ಕೆ ಸಿದ್ಧನಿದ್ದೇನೆ ಉಣ್ಣುತ್ತೇನೆ ಹೌದು ಉಣ್ಣುವಾಗ ಹೋಗಬೇಕು ಅಂತ ನನಗೆ ಅಪೇಕ್ಷೆ ಉಂಟು ಯಾವುದು ಕೇಳಿದ್ರೆ ನಾನಲ್ಲ ಅಲ್ಲಲ್ಲ ನಾನು ಮಾಡಿಟ್ಟ ಅಡುಗೆ ನಿಮ್ಮ ಹೊಟ್ಟೆಗೆ ಹೋಗಬೇಕು ಹೋಗ್ತದೆ ಎಲ್ಲ ಹೋಗ್ಲಿಕ್ಕಿಲ್ಲ ಅಲ್ಲ ಎಷ್ಟು ಸಾಧ್ಯವಷ್ಟು ಸಾಧ್ಯತೆಯ ಪ್ರಶ್ನೆ ಕೇಳಬೇಡ ನಾನು ಜಗತ್ತನ್ನೇ ನುಂಗಿ ಅಲ್ಲ ಎಲ್ಲವನ್ನೂ ಬೇಕಾದ್ರೆ ನೀವು ಉಣ್ಣಬಹುದು ತೃಪ್ತಿಯಾಗಿದೆ ಅಂತ ಗೊತ್ತಾಗುವುದು ಯಾವಾಗ ತೇಗ ಬಂದ್ರೆ ಅಲ್ಲಪ್ಪ ಸ್ವಲ್ಪ ಬಿಟ್ಟಾಗ ಹೊಟ್ಟೆಯಲ್ಲಿ ಗಾಳಿ ತುಂಬಿದವನಿಗೆ ಉಣ್ಣದಿದ್ರು ಹಾ ಹೆಂಡತಿ ಒಟ್ಟಿಗೆ ಬರ್ಲಿಲ್ಲ ಬಂದ್ರೆ ಹೇಳಿದ್ದಷ್ಟೇ ಅವಳು ಇದನ್ನೇ ತಿನ್ನಬೇಕು ಅಂತ ಮುಂದೆ ನನ್ನ ಪ್ರತಿಕ್ರಿಯೆ ಕ್ರಿಯೆ ಏನಿಲ್ಲ ಕೇಳಿದ್ದಷ್ಟೇ ಅಲ್ಲ ನಿನ್ನದು ಯಾವಾಗಲೂ ಹೀಗೆ ಹುಲ್ಲಿನ ಮೆದೆಗೆ ಕಿಡಿ ಹಾಕುವುದೇ ನನ್ನ ಕೆಲಸ ಆಮೇಲೆಲ್ಲ ಅದೇ ಮಾಡ್ತದೆ ಅಂತ ಹೇಳಿದಾಗ ಅಲ್ಲ ನೀವು ಉಳಿಸಿದ್ದೀರಿ ಯಾಕೆ ಅಂತ ಅರ್ಥ ಆಗಲಿಲ್ಲ ತೃಪ್ತಿ ಅದ್ತಕವಾಗಿ ಅದನ್ನೇನು ಮಾಡೋದು ಅದೇ ಏನು ಮಾಡೋದು ಏನ್ ಮಾಡೋದು ಅಂತ ನಿನಗೆ ಬಿಟ್ಟಿದೆ ಪ್ರಸಾದ ಅದು ಉಚ್ಚಿಷ್ಟವೇ ಆದರೂ ಬ್ರಾಹ್ಮಣರು ನೀವು ಉಳಿಸಿದ್ದು ದುರ್ವಾಸರದು ಪ್ರಸಾದ ಹ್ಮ್ ಏನು ಮಾಡುವ ಪ್ರಸಾದವನ್ನು ಏನು ಮಾಡುವ ಹ್ಮ್ ನಾನೇ ನಿರ್ಣಯ ಮಾಡ್ಲ ಮಾಡು ಮಾಡುವುದ ನಾನು ನೋಡ್ತೇನೆ ಸರಿ ಭೂಸು ರೋಚಿಷ್ಟವನ್ನು ಭೂಸು ರೋಚಿಷ್ಟವನ್ನು ತನುವಿಂಗೆ ಪೂಸಿಕೊಳ್ಳೆ ಮದನ ಪಿತನೋ ತನುವಿಂಗೆ ಪೂಸಿಕೊಳ್ಳೆ ಮದನ ಪಿತನೋ ಲೇಸಲ್ಲವೆನು ತಪದಕೆ ಒಂದಿನ ಪೂಸದಿರೆ ಮುನಿಯಾ ತಗೆ ಲೇಸಲ್ಲವೆನು ಸ್ವಲ್ಪ ಅಲ್ಲೂ ಅಲ್ಲ ಹಾಗೆಂದು ಪ್ರಸಾದ ಅಂತ ನಾನು ಅದನ್ನು ಸ್ವೀಕರಿಸುವುದು ಅಲ್ಲ ಇವರು ಏನನ್ನು ಉಳಿಸಿದ್ದಾರೋ ಇದನ್ನು ನನ್ನ ಮೈಯೆಲ್ಲ ಹಚ್ಚಿಕೊಳ್ಳುವುದೇ ಸರಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಪ್ರಸಾದದ ಭಾವದಿಂದ ಹಾಗಾಗಿ ತಲೆಯಿಂದ ತೊಡಗಿ ಪಾದ ಎಷ್ಟಾದರೂ ದುರ್ವಾಸರು ಉಳಿಸಿದ್ದು ಅದನ್ನು ನಾನು ಪಾದಕ್ಕೂ ಪೂಸಿಕೊಂಡೆ ಅಂತ ಅವರಿಗೆ ಅವಮಾನ ಮಾಡಿದ ಹಾಗಾಗ್ತದೆ ಹಾಗೆ ತಲೆಯಿಂದ ತೊಡಗಿ ಪಾದದ ತನಕ ಇವರು ಉಳಿಸಿದಂತಹ ಉಚ್ಚಿಷ್ಟ ಏನುಂಟೋ ಅದನ್ನು ಪೂಸಿಕೊಳ್ತೇನಂತೆ ಸ್ವಾಮಿ ನೋಡಿ ಚಂದ ಕಾಣ್ತದೆ ಮೈಯಲ್ಲೆಲ್ಲ ಅಲ್ಲಲ್ಲಿ ಅನ್ನದಗಳು ಕಪ್ಪು ಬಣ್ಣ ಮೊದಲೇ ಅದಾದ್ರೂ ಅಡ್ಡಿ ಅನ್ನ ಕಿವಿಗೂ

ಬಿಟ್ಟ ಎಂಜಲನ್ನು ಪ್ರಸಾದನಂತೆ ಸ್ವೀಕರಿಸ್ತೇನೆ ಅಂತ ಆಡಿದವ ಸ್ವೀಕರಿಸಿದ ಸರ್ವಾಂಗಕ್ಕೂ ಅದನ್ನು ಪಾದ ಭಾಗವನ್ನು ಹಾಗೆ ಉಳಿಸಿದೆಯಲ್ಲ ಪಾದ ಅಲ್ವೇ ಅವಮಾನ ನನಗಿದು ಅವಮಾನ ಒಂದು ವೇಳೆ ಅದನ್ನು ಪೂಸಿಕೊಳ್ತಿದ್ರು ಆಗ್ತಿತ್ತು ಅವಮಾನ ನೆನಪಿಟ್ಟುಕೋ ಈಗ ಈಗ ಇದೋ ನಿನ್ನ ದುರಹಂಕಾರದ ದ್ಯೋತಕವಾಗಿ ಪಾದ ಹಾಗೆ ಬಿಟ್ಟಿದ್ಯಲ್ಲ ಯಾವುದು ಮುನಿಗಳ ಆಶೀರ್ವಾದದ ರಕ್ಷಣೆಯ ಸ್ವರೂಪದಲ್ಲಿ ಉಂಟೋ ಅದನ್ನು ಎಲ್ಲಿ ಬರಿದಾಗಿ ಬಿಟ್ಟಿದ್ಯೋ ನಿನಗಾ ವಾಸ್ತ್ರ ಪಾದದಿಂದಲೇ ಬರಲಿ ಪಾದದಿಂದಲೇ ಬರಲಿ ಶಾಪ 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 ಸಿಟ್ಟು ಕಡಿಮೆ ಆಯ್ತಾ ಶಪಿಸಿ ಬಿಟ್ನಾ ಅಂತ ಕಾಣ್ತದೆ ಹರಿ ಜಡ ಜನಾಭ ಜಡ ಜನಾಭನೆ ನಿನಗೆ ಅಂತ್ಯವ ನುಡಿವುದಕ್ಕೆ ಬಂದವನು ತೆರಳುವೆ ಅಷ್ಟೇ ನನ್ನ ಹೊಣೆ ಜಡ ಜನಾಭನೆ ನಿನಗೆ ಅಂತ್ಯವ ನುಡಿವುದಕ್ಕೆ ಬಂದವನು ತೆರಳುವೆ ಬಿಡದು ಕಾ ಕಾಲವು ಸಹಜ ಗುಣ ಸಕಲರನು ಮಣಿಸುವುದು ಬಿಡದು ಕಾಲವು ಸಹಜ ಗುಣ ಸಕಲರನು ಮಣಿಸುವುದು ಕ್ರೋಧದ ಸ್ವರೂಪ ಹಾಗೊಂದು ಸರಿ ನೀನು ನಗತಾ ಇದ್ದಿ ಶಾಪವನ್ನು ನುಡಿದ ಮೇಲೆ ಮತ್ತೆ ಕ್ರೋಧ ಹೌದಪ್ಪ ನಾನು ನಗುವುದಕ್ಕೆ ತೊಡಗಿದೆ ಮರಳಿನ ಗೋಪುರವನ್ನು ಮಕ್ಕಳಿಬ್ಬರು ಕಟ್ಟಿ ಆಮೇಲೆ ಅವರೇ ಅದನ್ನು ಕೆಡವಿ ಹಾಕಿ ಸಂತೋಷ ಪಟ್ಟ ಅಂತ ಕಾಣ್ತದೆ ಯಾಕೋ ಏನು ಕೃಷ್ಣ ನಮ್ಮದೆಲ್ಲ ಮಕ್ಕಳಾಟ ಅಂತ ಕಾಣ್ತದ ನಿನಗೆ ಬಂದದ್ದು ಯಾಕೆ ಬಂದದ್ದು ಯಾಕೆ ಉಂಡದ್ದು ಯಾಕೆ ಉಂಡದ್ದು ಯಾಕೆ ಕೈ ತೊಳಿಲಿಕ್ಕೆ ಮೊದಲೇ ಶಾಪ ಕೊಟ್ಟದ್ದು ಯಾಕೆ ಏನ್ ಮಾಡುವ ನೀನೇ ನಿರ್ಣಯ ಮಾಡಿಕೊಂಡಿದ್ದಿ ಹೀಗೆ ಬರ್ತೇನೆ ಹೀಗೆ ಇರ್ತೇನೆ ಸರಿ ಆದ್ರೆ ಒಂದು ಬಿಟ್ಟಿದ್ದಿ ಯಾವುದು ಹೀಗೆ ಹೋಗ್ತೇನೆ ಹಾ ಹೌದೌದು ಕೆಲವರೆಲ್ಲ ಹೋದ್ರು ಗೊತ್ತಾಗುದಿಲ್ಲ ಹೌದು ಇದ್ರೂ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ನಿನ್ನ ತಮ್ಮ ಹಾಗಲ್ಲ ಆ ಹೋದ್ರೆ ಗೊತ್ತಾಗ್ತದೆ ಮಾತ್ರವಲ್ಲ ಹೋಗ್ಲಿಕ್ಕೆ ಮೊದಲೇ ಗೊತ್ತಾಗಬೇಡವರಿಗೆ ಹೋಗುವುದಕ್ಕೆ ಮನಸ್ಸಿರುವುದಿಲ್ಲ ಹಾಗೆ ಮೊದಲೇ ನಿರ್ಣಯ ಮಾಡುದಿಲ್ಲ ನಿನಗೂ ಹಾಗೋ ನನಗೆ ಹಾಗೆರಬಹುದಾ ಆದ್ರೂ ಹೊರಡ್ಲಿಲ್ಲಲ್ಲ ಹೊರಡ್ಲಿಲ್ಲ ಹಾಗಾದ್ರೆ ಮನಸ್ಸಿಲ್ವಾ ಮನಸ್ಸಿಲ್ಲ ಅಂತ ಆದ್ರೆ ಹೊರಡಿಸಲಿಕ್ಕೆ ಒಂದು ಜನ ಬೇಕಲ್ಲ ಬೇಕು ಈಗ ನಾನು ಸಿಕ್ಕಿಬಿಟ್ಟೆ ಜನ್ಮ ಸಾರ್ಥಕ ಹೌದು ನನಗೀಗ ಹೊರಡದೇ ಇದ್ದ ಬರಲಾ ಹೊರಡಿಸುವುದೇ ಆಯ್ತಾ ಗೊತ್ತಾಯ್ತು ಯುಗದಲ್ಲೂ ಕೆಲಸ ಹೌದು ಯುಗ ಅಂತ ಹೌದು ಯುಗ ಪುರುಷರನ್ನು ಹೊರಗಾಕುದು ಮತ್ತೆ ಇವ ಹೋಗಲಿಕ್ಕಿಲ್ಲ ಅವನನ್ನು ಹೊರಡಿಸಬೇಕಾಯ್ತು ಹ್ಮ್ ಅವನಿಗೆ ಮರ್ತೇ ಹೋಗಿತ್ತು ಹೇಳಿದನಲ್ಲ ಇದು ಒಟ್ಟು ಇಲ್ಲಿ ಇದ್ದು 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 ಇಲ್ಲಿಯೇ ಇದ್ದು ಬಿಡುವ ಅಂತ ಕಾಣುತ್ತದೆ ನರನಿಲಯ ಬರುವುದು ಮೂರು ದಿವಸ ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಹೌದು ಹೋಗಲಿಕ್ಕೆ ಮನಸ್ಸಿಲ್ಲ ಹೋಗ್ಲಿಕ್ಕೆ ಹೀಗೆ ವ್ಯವಸ್ಥೆ ಇದ್ರೆ ಹೋಗ್ಲಿಕ್ಕೆ ಮನಸ್ಸು ಹಾಗೆ ಅಂತ ವ್ಯವಸ್ಥೆ ಇದ್ದವರ ತಿರುಗಾಟದಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅವರು ಕರ್ಕೊಳ್ಳೋದಿಲ್ಲ ಹೌದು ಅಲ್ಲಿಗೂ ಇಲ್ಲ ಇಲ್ಲಿಗೂ ಇಲ್ಲ ಅಂತ ಆಗಬಾರದು ಅದಕ್ಕಾಗಿ ಹ್ಮ್ ಜಡ ಜನಿಸುವುದು ಮಹರ್ಷೆ ಏನು ನಿಜವಾದ ಅರ್ಥದಲ್ಲಿ ಅಕ್ಷರನೇ ಆದ್ರೆ ಒಳ್ಳೇದು ಇಲ್ಲೇ ಇರಬಹುದಲ್ಲ ಆಗಬಹುದು ಆದ್ರೆ ಅವನ ಕಷ್ಟ ಏನು ಯಾರಿಗೊತ್ತು ಅಲ್ಲ ಅವನನ್ನು ಕಾಯುವವರ ಕಷ್ಟ ಗೊತ್ತು ನಿನ್ನ ಕಾಯುವವರು ಇಲ್ವಾ ನೀನು ಕಾಯುವವರು ಮಾತ್ರ ಅಲ್ಲ ನನ್ನನ್ನು ಕಾಯುವವರು ಇದ್ದಾರೆ ಜಡ ಓ ನಿನಗೆ ಅಂತ್ಯವ ನುಡಿಯುವುದಕ್ಕೆ ಬಂದವನು ನನ್ನ ಬಾಯಿಯಿಂದ ಇದು ಬರಲೇಬೇಕಾಯಿತು ಬೇಕಾಯ್ತು ಆದ್ರಿಂದ ಕ್ರೋಧ ಕ್ರೋಧೋಪಶಮನದ ಶಾಪ ಹ್ಮ್ ಬಂದು ಹೋಯ್ತು ಸ್ವಾಮಿ ಹುಟ್ಟುವುದಕ್ಕೆ ಮೊದಲೇ ಇಂಥಮಾ ಅಂತ ನಮ್ಗೆ ಗೊತ್ತಿದೆ ಹುಟ್ಟಿದ ಮೇಲೆ ನಾನು ಅಂಥಮ ಅಂತ ನೀನು ತೋರಿಸಿದ್ದುಂಟು ಮುಚ್ಚಿಟ್ಟದ್ದು ಉಂಟು ಆದ್ರೆ ಹುಟ್ಟಿದ ಮನೆಗೆ ಹೇಳಿದೆಯಲ್ಲ ಸಿಹಿ ಮೃತ್ಯು ಉಂಟದು ಉಂಟು ಅಂತ ಆದ್ರೆ ನೀನೇ ಮಾಡಿ ತೋರಿಸ್ಬೇಡುವುದು ಏನಾದ್ರೂ ಸಿಕ್ಕಬೇಡ್ವಾ ಹಾಗೆ ಏನೋ ಒಂದು ಸಿಕ್ಕಬೇಕಾದಕ್ಕೆ ಬಂದದ್ದು ನಾನು ಕೃಷ್ಣ ಮತ್ತೊಂದುಂಟು ಏನು ಒಂದು ಕಾಲದಲ್ಲಿ ನನ್ಗೆ ಹಸಿಮೆಯಾಗಿ ಊಟ ಬೇಕು ಊಟ ಬೇಕು ಅಂತ ಹಂಬಲಿಸುವಾಗ ಅದು ನನ್ನ ನೀನೇ ಉಂಡದಲ್ವ ಒಂದು ಅಷ್ಟೇ ನನ್ನ ಪಾಲಿದ್ದನ್ನು ನೀನು ಈ ಋಣ ಪರಿಹಾರ ಆಗದೆ ನೀ ಹೋಗುದುಗೆ ನನಗೂ ಗೊತ್ತಿತ್ತು ದುರ್ವಾಸರಿಗೆ ಕೊಡಬೇಕಾದ ಒಂದು ಊಟ ಉಂಟು ಅದನ್ನು ಕೊಡದೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಾ ನನ್ನದನ್ನು ಹಿಂದೆ ತಗೊಳ್ಳು ಹೋಗ್ಲಿಕ್ಕೆ ಆಗ್ತದಲ್ಲ ಹೌದ ಹೌದು ಹೀಗೆ ಎಲ್ಲ ಪರಿಹಾರ ಆಗದೆ ನಾವು ಇಲ್ಲಿಂದ ನನಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲದ ಕಾರಣ ಒಂದೊಂದು ಹೊಸ ಋಣವನ್ನೆಲ್ಲ ಹಚ್ಚಿಕೊಂಡು ನಾನಿಲ್ಲಿರುವುದು ಏನನ್ನೂ ಹಚ್ಚಿಕೊಳ್ಳದೆ ಹಚ್ಚಿಕೊಂಡು ಹಾಗೆ ತೋರಿಸುವ ನೀನು ಹೊರಡುವುದು ಹಚ್ಚಿಕೊಂಡಿದ್ದೇನಲ್ಲ ಸ್ವಾಮಿ ಹಚ್ಚಿಕೊಂಡಿದ್ದಿ ನಾನು ಅದನ್ನು ಮೆಚ್ಚಿಕೊಂಡು ಇದ್ದೇನೆ ನಾವು ಶಾಪದ ವಾಕ್ಯ ಒಂದು ಸತ್ಯ ಆಗಬೇಕಲ್ಲ

ಅಲ್ಲ ಹೋಗುವಾಗ ದ್ವಾರಕ್ಕೆ ಸರಿ ಪರಿಕರ ಎಲ್ಲಿ ಉಂಟು ಅಲ್ಲೇ ಹೋಗುವ ಅದು ಅಲ್ಲೇ ಹೋಗಬೇಕು ಅಂತ ಹೋಗಬೇಕಾದ ದಾರಿಯಲ್ಲೇ ನೀವು ಹೋಗಿ ನಾನು ನನ್ನ ದಾರಿಯಲ್ಲೇ ಹೊರಡ್ತೇನೆ ಆದೀತಲ್ಲ ಅಲ್ಲ ನನಗೆ ಉಳಿದದ್ದು ಒಂದೇ ಶಬ್ದ ಹೇಳಲಿಕ್ಕೆ ಯಾವುದು ತೆರಳುವೆ ಆದಿತ್ ಅಲ್ವಾ ಆದಿತ್ ಆದಿತ್ತು ನೀ ಹೇಳಿದ ದಾರಿಯಲ್ಲೇ ನಾನು ಹೋಗ್ತೇನೆ ಅದು ಪಾದ ಒಂದು ನೆನಪಿರ್ಲಿ ಆದಿತ್ ಒಳ್ಳೆ ಒಳ್ಳೆಯದು ಹೊರಡ್ತೇನೆ